one till today. ಮುಂದು ಫಿಲ್ ಟ್ವೆಲ್ತ್ ವರ್ಗೂ ಇಸ್ ದ ಒನ್ಲಿ ಪರ್ಸನ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್ ಅದು ತುಂಬ ಸಂತೋಷದಿಂದ ನನ್ನ ಕೆಲಸ ಕಾರ್ಯ ಬಿಟ್ಟು ಈ ಕೆಲಸ ಎಲ್ಲ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಆಮೇಲೆ ಒಂದಂದ್ರೆ ಸಿನಿಮಾನೇ ಹಂಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಮಾತ್ರ ಅದನ್ನ ರಿಸಲ್ಟ್ ಕೊಡೋದು ಇಲ್ಲಿ ಯಾರೋ ಬಿಡ್ತೀನಿ ಅಂದಾಗ ಮಾಡೋರು ಆ ಜರ್ನಿ ಹೋದ್ರು ಸರ್ ಅಂದ್ರೆ ಸಂದೇಶ್ ಪ್ರೊಡಕ್ಷನ್ ಸರ್ ಸಂದೇಶ್ ನಾಗರಾಜ್ ಸರ್ ಹೇಳಿದ್ರಿ ಸಿನಿಮಾ ಶುರು ಆಗಿದ್ದು ಗೊತ್ತಿಲ್ಲ ಮುಗಿದು ಗೊತ್ತಿಲ್ಲ ಟೀಮ್ ಚೆನ್ನಾಗಿತ್ತು ಡೈಲಿ ಏನೇನ್ ಆಗ್ತಿತ್ತು ಏನೇನ್ ಮಾಡ್ಬೋದು ಇಲ್ಲಿ ಯಾಕೆ ಇಷ್ಟೊಂದು ಬೇಡ ಚೆನ್ನಾಗಿ ಇನ್ಕಮ್ ಮಾಡ್ಕೊಂಡು ಇದನ್ನ ಮಾಡೋದು ಇದು ಬಂದ ಅಲ್ಲೇ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗ್ತಾ ಇದೆ ಸೊ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದ್ರ ಮೇಲೆ ಕೆಲಸ ಮಾಡ್ತೀವಿ ಅಂಥದ್ದೇನು ಇದೇ ಇರಲಿಲ್ಲ ಈಸಿ ವಾಸ್ ರೆಡಿ ಆಕ್ಚುಲಿ ವಿತ್ ಎವ್ರಿಥಿಂಗ್ ಏನೇ ಅಂದ್ರೂ ಎಲ್ಲದಕ್ಕೂ ರೆಡಿ ಈಸಿ ಆಗ 12ಕ್ಕೆ ರಿಲೀಸ್ ಸಿನಿಮಾ ಸಹಜವಾಗಿ ನಿಮ್ಮ ಫ್ಯಾನ್ಸಿಗೆ ಏನೇನಿರುತ್ತೆ ಸಿನಿಮಾ ಅಂತ ಒಂದು ನಿರೀಕ್ಷೆ ಇದೆ ಸರ್ ಅವ್ರು ಏನೇನು ಕೇಳ್ತಾರೆ ಅಷ್ಟು ಇದೆ ಸರ್ ಅದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾನೇ ಇದೆ ಅದನ್ನು ಸ್ವಲ್ಪ ತುಂಬಾನೇ ಆ್ಯಡ್ ಮಾಡಿದ್ವಿ ಕೂಡ ಅದೇ ಹೇಳಿದ್ರು ಕೆಲವು ಚೇಂಜಸ್ ಅನ್ನ ಮಾಡ್ಕೊಂಡ್ವಿ ನಮ್ಮ ನೇಟಿವಿಟಿಗೆ ಏನೇನು ಬೇಕು ಅದನ್ನು ಮಾಡಿದ್ವಿ ಸರ್ ತುಂಬಾನು ಚೇಂಜಸ್ ಮಾಡಿಲ್ಲ ಸರ್ ಆಕ್ಚುಲಿ ಒಂದೇನಾಯಿತು ಇದೇ ಸಿನಿಮಾನ ತಮಿಳಲ್ಲಿ ಮಾಡಿದ್ರು ತೆಲುಗುಲ್ಲಿ ಮಾಡಿದ್ರು ಇದಕ್ಕೂ ಸಂಬಂಧನೇ ಇರಲಿಲ್ಲ ಸರ್ ಅವಾಗಲೇ ಯಾಕೋ ಅಲ್ಲೇ ಓಡ್ಲಿಲ್ಲ ಅಂತ ನಾವು ಹಚ್ಚಿ ನೋಡಿರ್ಲಿಲ್ಲ ಆ ಸಿನಿಮಾ ಒಂದ್ಸಲ ಎಲ್ಲ ಅಪ್ರಾಡ್ ಹೋಗ್ಬೇಕಾದ್ರೆ ಹೇಳಿದ್ರು ಫ್ಲೈಟ್ ಅಲ್ಲಿ ನೋಡಿ ಸರ್ ಇದೇ ಯಾವ ಸಿನಿಮಾ ನೋಡ್ತಾರೆ ಮಾಡೋಣ ಏನೋ ಬೇರೆ ಮಾಡ್ಬೋದು ನಮ್ದು ಹಂಗೆಲ್ಲ ಕೂಡ ನಮ್ದೇನಿಲ್ಲ ಕರ್ನಾಟಕದ ಒಡೆಯರಿಗೆ ನಮಸ್ಕಾರ ಚೆನ್ನಾಗಿದೆ ಟೈಟಲ್ ಚೆನ್ನಾಗಿದೆ ಟ್ರೈಲರ್ ಚೆನ್ನಾಗಿದೆ ಬಹಳ ಶೇಡ್ಸ್ ಇದೆ ಅನ್ಸುತ್ತೆ ಎಲ್ಲ ಪಾತ್ರ ನಿಮಗೆ ತೆಗಿಬೇಡಿ ಅಲ್ಲ ಬನ್ನಿ 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 ಸರ್ ಅದೇ ಒಂದು ಡೈಲಾಗ್ ಬರುತ್ತೆ ಅಧಿಕಾರ ಇರುತ್ತೆ ಅಧಿಕಾರ ಹೋಗುತ್ತೆ ರೈತರಿಗೆ ಅನ್ಯಾಯ ಆದ್ರೆ ನಾನು ಸುಮ್ಮನೆ ಇರಲ್ಲ ಅಂದ್ರೆ ರೈತರಿಗೆ ಕನೆಕ್ಟ್ ಆಗುತ್ತೆ ಫ್ಲೋ ನೋಡೋ ಮಾತ್ರ ಸರ್ ಆಕ್ಚುಲಿ ಟ್ರೈಲರ್ ನೋಡ್ಕೊಂಡು ಅದ್ರ ಡೈಲಾಗ್ ಫ್ಲೋ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಸರ್ ಅದು ಸರ್ವಕಾಲಿಕ ಡೈಲಾಗ್ ಅದು ಸರ್ವಕಾಲಕ್ಕೂ ಸಲ್ಲುವ ಡೈಲಾಗ್ ಅದು ಏನು ಸರ್ ಕುರುಕ್ಷೇತ್ರ 100 ಆಯ್ತು ಏನು ಏನು ಸೆಲೆಬ್ರೇಷನ್ ಎಲ್ಲ ಏನಾದ್ರು ಆಯ್ತಾ ಆಗತ್ತಾ ಮಾಡ್ತಾ ಇದ್ದಾರೆ ಅದ್ಭುತ ಅದು ಸೂಪರ್ ಅದೇ ಲೈನ್ ಅಲ್ಲಿ ಯಾವ್ದಾರು ಇದೆಯಾ ಬೇರೆ ಅದೇ ಪ್ಯಾಟರ್ನ್ ಅಲ್ಲಿ ಮದಕರಿ ಹಿಸ್ಟಾರಿಕಲ್ ಆಯ್ತು ಬೇರೆ ಏನು ಯಾವ್ದು ಟೈಮ್ ತಗೊಳ್ಳೋಣ ಸರ್ ತುಂಬಾ ಕಷ್ಟ ಸರ್ ಓಕೆ ಸರ್ ಆರಕ್ಕೆ ಮೂರ್ತ ನಾಳೆ ಮಾಡ್ತೀವಿ ಸರ್ ನಾಳೆ ಎಲ್ಲ ಮುಗೋಡ್ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಸ್ಟ್ಯಾಚು ಹತ್ರ ಒಡಿಯೋದ್ ಮುಗಿಸಣ ಇದೆಲ್ಲ ಇನ್ನೊಂದ್ಸಲಿ ಮಾತಾಡ ಯಾರು ದೊಡ್ಡಲ್ಲಿ ಇನ್ನೊಬ್ರು ಜಾತ್ರೆ ಮಾಡೋದಕ್ಕೆ ತಪ್ಪಲ್ವಾ ಅರ್ಜುನ್ ಕಾಂಬಿನೇಷನ್ ಅಂದ್ರೆ ತುಂಬಾ ಹಾಡುಗಳು ಮೂರನೇ ಸರ್ ಆಕ್ಚುಲಿ ಚಕ್ರವರ್ತಿ ಅದಾದ್ಮೇಲೆ ತಾರಕ್ ತಾರಕ ಕಣೆಯಾಗಿದೆ ತುಂಬಾ ಚೆನ್ನಾಗಿ ಮೆಲೋಡಿಯಸ್ ಆಗಿದೆ ಮೆಲೋಡಿಯಸ್ ಎಲ್ಲ ಸಿನಿಮಾದಲ್ಲೂ ಮೆಲೋಡಿ ಇದೆ ಏನ್ ತೊಂದ್ರೆ ಇಲ್ಲ ಪ್ಯಾಟರ್ನ್ ಬಿಟ್ಟು ಹೋಗ್ಬಾರ್ದು ಹೋಗ್ಬಾರ್ದು ಮೇಕಿಂಗ್ ಬಗ್ಗೆ ಮೇಕಿಂಗ್ ನಿಮ್ಗೆ ಆಕ್ಚುಲಿ ಇವತ್ತು ಟ್ರೆಂಡಿಂಗ್ ಏನ್ ಕೇಳ್ತಾ ಇದ್ದೀವಿ ಒಂದು ಒಂದು ಸ್ವಲ್ಪ ವಿಲೇಜ್ ಆಗುತ್ತೆ ಆಕ್ಚುಲಿ ಒಂದು ಟೌನ್ ಸಿನಿಮಾ ತರ ಇದೆ ಅದಕ್ಕೆ ಅಂತನ್ಬಿಟ್ಟು ನಾವು ತುಂಬಾ ಗ್ರ್ಯಾಂಡಿಯರ್ ಮಾಡಕ್ಕೆ ಒಂದು ಆಯಾಮ ಇಟ್ಕೊಂಡೆ ಬಟ್ ಸಾಂಗ್ ಎಲ್ಲ ತುಂಬಾ ಗ್ರ್ಯಾಂಡಿಯರ್ ಆಗಿದೆ ಆಕ್ಚುಲಿ ಇಂಟ್ರಡಕ್ಷನ್ ಸಾಂಗ್ ಸ್ವಲ್ಪ ಸೆಟ್ ಎಲ್ಲ ಮಾಡಿದ್ವಿ ಅಲ್ಲ ಕ್ಲೈಮ್ಯಾಕ್ಸ್ ಕೂಡ ಅಷ್ಟೇ ಮೋಸ್ಟ್ ಆಫ್ ಕ್ಲೈಮ್ಯಾಕ್ಸ್ ಒಂದು ಹೆಚ್ಚು ಒಂದು 2000 ಜಾತ್ರೆ ನಡ್ಕೊಂಡು ಜಾತ್ರೆ ಸೆಟ್ಅಪ್ ನಾವು ತುಂಬಾನೆ ಇದೇ ಆಯ್ತು ಅದೆಷ್ಟೋ ಎಕರೆಯಲ್ಲೇನೆ ಶೂಟಿಂಗ್ ಎಲ್ಲ ನಡೆದಿದೆ ಅಂತ ಕೇಳ್ಬಿಟ್ಟು ಏನೋ ಸ್ಟ್ಯಾಚ್ಯೂ ಏನೋ ಎರೆಕ್ಟ್ ಮಾಡಿ ಏನೋ ಶೂಟಿಂಗ್ ಮಾಡಿದ್ದಾರೆ ಒಂದು ಸ್ಟ್ಯಾಚ್ಯೂ ಏನೋ ರೆಡಿ ಮಾಡಿ ಶೂಟಿಂಗ್ ಏನೋ ಆಗಿದೆ ಅಂತ ನಮ್ಮ ಸೆಲೆಕ್ಷನ್ ಮಾಡಿದ ಹೀರೋಯಿನ್ ಬಗ್ಗೆ ಅಮ್ಮನಿಗೆ ಯಾರೋ ಕೇಳಿದ್ರು ಏನೋ ಮಾಡ್ಲಿಂಗ್ ಮಾಡ್ತಿದ್ರು ನಮಗೂ ಗೊತ್ತಿಲ್ಲ ಆಕ್ಚುಲಿ ಒಂದ್ಸಲಿ ಹೇಳಿದ್ರು ಅದೊಂದು ಮ್ಯಾಟ್ರ್ ಹೋಗಲ್ಲ ಸರ್ ಅವ್ರು ಹೇಳಿದ್ರು ಅವರಕ್ಕೆ ಯಾರು ಅಂತಾನೆ ಕೇಳಲ್ಲ ಅವರು ಅಂತ ವೆರಿ ಗುಡ್ ಬಟ್ ಅಂದ್ರೆ ತುಂಬಾ ಹಣ ಉಡಿಲ್ಲ ಸರ್ ಆಕ್ಚುಲಿ ನಾನು ಈಗ ಅದೊಂದು ತಲೆ ತುಂಬಾ ಇಟ್ಕೊಂಡಿರ್ತೀನಿ ತುಂಬಾ ಸೆನ್ಸಾರ್ ಪ್ರಾಬ್ಲಮ್ ತುಂಬಾ ಬ್ಲಡ್ ಶೆಡ್ ತೋರಿಸ್ಬಿಟ್ಟು ಯಾಕಂದ್ರೆ ಎ ಸರ್ಕಲ್ ಸಿಗ್ತದೆ ಮಕ್ಳಿಗೆ ಪ್ರಾಬ್ಲಮ್ ಅಲ್ಲಿ
ಇದೊಂದು ತಲೆಯಲ್ಲಿ ಇಟ್ಕೊಂಡು ರೆಡ್ ಶರ್ಟ್ ಇಲ್ಲ ಅನ್ನೋದು ಓಹೋ ಆಹಾನೂ ಇಲ್ಲ ಸರ್, ನಾರ್ಮಲ್ ಆಕ್ಷನ್. ಮಾಸ್ಟರ್ ಮಾಸ್ಟರ್ ಆಕ್ಚುಲಿ ವಿಜಯನ್ ಮಾಸ್ಟರ್ ಮಾಡಿದ್ರು, ವಿನೋದ್ ಮಾಡಿದ್ರು, ಇಬ್ಬರು ಸೇರ್ ಮಾಡಿದ್ರು ಸರ್. ನಮ್ಮವರಲ್ಲ ಸರ್ ಏನಾಗುತ್ತೆ, ದಟ್ ಇಸ್ ಒನ್ ಬಿಗ್ಗೆಸ್ಟ್ ಥಿಂಗ್ ಆಕ್ಚುಲಿ. ಯಾವ್ದೋ ಒಂದು ಜಾತ್ರೆ ನಾವು ಮಾಡ್ತೀವಿ ಅಂದಾಗ ನಾವು ಹೊರಗಡೆ ನಾವು ಮಾಸ್ಟರ್ ಕರೆಸ್ತೀವಿ, ಅಲ್ಲಿಂದ ಫೈಟರ್ಸ್ ಬರಬೇಕು, ಅವ್ರ ಟೆಕ್ನಿಷಿಯನ್, ಊಟ ತಿಂಡಿ ಎಲ್ಲಾನು ಅಂದರೆ ಒಂದೇನಂದ್ರೆ ಆಸ್ ಎ ಬಜೆಟ್ ವೈಸ್ ವರ್ಕ್ ಮಾಡ್ತೀವಿ. ತಪ್ಪೇ ತಪ್ಪಿ ಯಾರಿಗೂ ಹುಷಾರು ತಪ್ಪು, ಅವ್ರ ರೂಮ್ ಹಿಂಗೆ ನಡೀತಾ ಇರ್ತಾರೆ, ಅವ್ರು ಮೀಟ್ ಮಾಡ್ತಾನೆ ಇರುತ್ತೆ. ಅಯ್ಯೋ ಪಾಪ ಇರೋ ಹುಷಾರು ಇಲ್ವಲ್ಲ, ಬೇಡ ಇವತ್ತು ಏನು ತಗೊಳೋದು ಇಲ್ಲ, ಅದೆಲ್ಲ ವಾಷಿಂಗಿಂದ ಎಲ್ಲ ಅದವ್ರದ್ದು ಇದು ಇದೆ. ನಮ್ಮ ಮಾಸ್ಟರ್ಗಳಾಗಿ ಎಲ್ಲ ಇಲ್ಲೇ ಇರ್ತಾರೆ. ಓಕೆ ಪಾಪ ಶೆಡ್ಯೂಲ್ ಬ್ರೇಕ್ ಅಂದ್ರೆ ಕೂಡ ಎಲ್ಲ ಮನೆಗೆ ಹೋಗ್ತಾರೆ, ಹೊತ್ತು ಬರ್ಡನ್ ಇರಲ್ಲ. ಕುಡು ಇಡೀ ಫ್ಯಾಮಿಲಿ ಕೂತ್ ನೋಡುವಂತ ಕಂಟೆಂಟ್ಸ್ ಜಾಸ್ತಿ. ಫ್ಯಾಮಿಲಿ ಎಂಟರ್ಟೈನ್ ವಿತ್ ಲಿಟಲ್ ಬಿಟ್ ಮಾಸ್. ಅಂದ್ರೆ ಅಣ್ಣ ತಮ್ಮಂದ್ರ ಜಾಸ್ತಿ ಇದೆ ಅಂತ ತಮ್ಮದಿರ್ಗೋಸ್ಕರ ಇರುತ್ತೆ. ಈ ಮೇಜರ್ ಬದಲಾವಣೆ ಮಾಡ್ಕೊಂಡಿದ್ದು ಅಂದ್ರೆ ಏನು ಸರ್? ಕೆಲವು ಸೀನ್ಗಳು ಆಕ್ಚುಲಿ ಅಲ್ಲಿ ನಮಗೆ ತುಂಬಾನೇ ಅಲ್ಲಿ ಚೆನ್ನಾಗಿರುತ್ತೆ. ಡ್ಯೂರೇಷನ್ ಕಟ್ ಮಾಡಿದ್ರೆ ಕಮ್ಮಿ ನಮಸ್ಕಾರ ಸರ್ ನಿಮಗೆ, ನಮ್ಮನ್ನೆಲ್ಲ ಕಾಪಾಡಿದ್ವಿ 3 ಗಂಟೆ ನಾನು ನಿಜವಾದನು ನಿಮ್ ಕುರುಕ್ಷೇತ್ರ ನೋಡಿದಾಗ ತಿರುಗಿ ಇನ್ನೊಂದ್ಸರಿ 2D ಹೋಗಿ ನೋಡೋಣ ಅಂತ ಅನಿಸ್ತು. ಎಲ್ಲ ಇದು ಕಣ್ಮುಂದೆನೆ ಬರ್ತಾ ಇದೆ. ಸೀದಾ ಸರ್ ಹೇಳಿದ್ರು, ಪೇನ್ ಅನ್ನ ಕೇರ್ ಮಾಡದೆ ಸಿನಿಮಾ ಮುಗಿಸ್ಕೊಟ್ರು. ಡಾಕ್ಟರ್ ಏನೋ ಬೈಲಿಲ್ವಾ ನಿಮಗೆ? ಸರ್ ಪಾಪ ನಮ್ಮ ಮಜೆ ಆಗಿ ಈಗಲೂ ಕೇಳ್ತಾರೆ ದರ್ಶನ್ ಒಂದ್ ವರ್ಷ ಆಗಿದೆ ಯಾವಾಗ ಆಡ್ತಕ್ಷ 3 ತಿಂಗಳು ನಾನು ಮನ್ಕೋಬೇಕಲ್ಲ ಸರ್. ಸರಿ ಅಪ್ಪ ಹೇಳ್ತೀನಿ, ಸ್ವಲ್ಪ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಬ್ಯಾಕಪ್ ಇಟ್ಕೊಳ್ತೀನಿ. ಬ್ಯಾಕ್ ಟು ವರ್ಕ್ ಶೂಟ್ ಮಾಡ್ತಾರೆ ಅದನ್ನ ಸರ್ ಪ್ಲಾನ್ ಮಾಡ್ಬೇಕು, ನಾನು ಪ್ಲಾನ್ ಮಾಡ್ಬೇಕು. ಸಂದೇಶ್ ಸರ್ ತುಂಬಾ ಹೋಪ್ ಇಟ್ಟಿದ್ದಾರೆ ಸರ್, ಮತ್ತೊಂದು ಸಿನಿಮಾ ಆಗಲೇ ಇಲ್ಲಿ ಹೇಳ್ಬಿಟ್ರು ಮತ್ತೊಂದು ಸಿನಿಮಾದ್ದು ಸರ್. ಆಕ್ಚುಲಿ ಫಸ್ಟ್ ನಂಗೆ ಆತರ ಸಿನಿಮಾ ಮುಗಿಯೋಕೆ ಮುಂಚೆ ಒಬ್ರು ಅಡ್ವಾನ್ಸ್ ಮಾಡಿದ್ರು ಚಲೋ ಜನ ಸರ್, ನಾನು 53ನೇ ಸಿನಿಮಾದ ಕೆರಿಯರ್ ಬಟ್ ನೆಕ್ಸ್ಟ್ ಇವ್ರೆ ಅಡ್ವಾನ್ಸ್ ಕೊಟ್ಟರೆ ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಹೇಳ್ತೀನಿ. ಸರಿಯಪ್ಪ ನಮ್ಮ ಮುಂದಿನ ಕ್ಯೂ ಇದೆ ಮುಗಿಸ್ಕೊಬೇಕು. ಅಲ್ಲಿ ಆಲ್ರೆಡಿ ಒಂದು ಮಾತು ಬಂತು, ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ ಅಂತ. ಏನಾದ್ರು ಹೊಸದು ಏನಾದ್ರು ಒಂದು ಯೋಜನೆ ಸಿದ್ಧ ಮಾಡ್ಬೇಕು ಸರ್. ಈ ಪೈರಸಿ ನೋಡೋದಾಗಲ್ಲ ಸರ್, ಸುಮ್ಮನೆ ಸರ್ ಬಿಟ್ಕೊಡ್ಬೇಕಷ್ಟು. ಸಂದೇಶ್ ಅವರ ಏನಂತೀರಿ? ಅದು ನಮಗೆ ಅದು ಕಪ್ಪು ಚಿಕ್ಕಿ ಇದ್ದಂಗೆ ಮಾಡಿದ್ರೆ ಇಲ್ಲ ರೀ, ಇವ್ರದ್ದು ಇಂಪಾರ್ಟೆಂಟ್ ಸೀನ್ಗಳೆಲ್ಲ ನಾನು ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಲೈವ್ ಆಗ್ಬಿಡುತ್ತೆ. ಅವ್ರದ್ದು ಸಿನಿಮಾ ಬಂದು ನೋಡ್ಲಿ ಸದ್ಯ, ಅದನ್ನು ಮಾಡಲ್ಲ ಅವರು. ಕಮೆಂಟ್ಸ್ ಮಾಡ್ತಾರೆ ಮೇಜರ್ ಸ್ಟಾರ್ ಸಿನಿಮಾ ಸರ್. ಸ್ಟಾರ್ ಎಲ್ಲಿ ಕಡಿಮೆ ಡಿಜಿಟಲ್ ಆಗ್ಬಿಟ್ಟು ಯಾರು ಎಲ್ಲಿಂದ ಯಾರು ಕೊಡ್ತಾರೆ ಬಿಂಗ್ ಯಾರು ಹೋಗುತ್ತೆ ಗೊತ್ತಿಲ್ಲ. ಹ್ಯಾಕರ್ಸ್ ಅಂತ ಜಾಸ್ತಿ ತಮಿಳು ಹ್ಯಾಕರ್ಸ್ ಅವ್ರಿಗೂ ಇವರು ಎಲ್ಲಿ ರಾಜಾ ರೋಷವಾಗಿ ಹಾಕಿರ್ತಾರೆ ಸರ್ ತಮಿಳು ಹ್ಯಾಕರ್ಸ್. ಯಾರು ಇನ್ನೊಬ್ರು ಇವತ್ತವರೆಗೆ ಹಿಡಿದ್ರ ಸರ್ ಅವ್ರನ್ನ?